ಹಾಯ್ ಆಲ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಹೊಸ ಹೊಸ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಪ್ರತಿದಿನ ಮಾಡುವಂಥ ಕೆಲಸಗಳನ್ನು ಸುಲಭವಾಗಿ ಮಾಡ್ಕೊಳ್ಳೋಂಥ ವಿಧಾನ ಜೊತೆಗೆ ಟೈಮ್ ಸೇವಿಂಗ್ ಮತ್ತು ಮನಿ ಸೇವಿಂಗ್ ಕೂಡ ಇರುತ್ತೆ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದರಲ್ಲಿ ಯಾವುದಾದ್ರು ನಿಮಗೆ ಟಿಪ್ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಜನಕ್ಕೆ ಸೂಜಿಗೆ ದಾರ ಏರಿಸೋ ಕೆಲಸ ಅಂದರೆ ಸ್ವಲ್ಪ ಕಷ್ಟದ ಕೆಲಸ. ಸುಮಾರು ಜನಕ್ಕೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ಅಥವಾ ತುಂಬ ಸಣ್ಣ ಕಣ್ಣು, ಇದರೊಳಗಡೆ ದಾರ ಹಾಕೋಕ್ಕೆ ಆಗಲ್ಲ ಅಂತನವ್ರಿಗೆ ಇದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಅಂಗೈ ಮೇಲೆ ದಾರ ಹಾಕ್ಕೊಂಡಿದ್ದೀನಿ. ಯಾವುದೇ ಸೂಜಿ ಆದರೂ, ಎಷ್ಟೇ ಸಣ್ಣ ಸೂಜಿ ಆದ್ರೂ ನಾವು ದಾರ ಆರಾಮಾಗಿ ಏರಿಸ್ಬೋದು. ಮೇಲ್ಗಡೆ ಬೆರಳಲ್ಲಿ ದಾರ ಹಿಡ್ಕೊಂಡು ಅಂಗೈ ಮೇಲೆ ಹಾಕ್ಕೊಂಡು ಯಾವ ಕಡೆ ನಾವು ದಾರ ಏರಿಸ್ಬೇಕು ಆ ಕಡೆ ಹೋಲಿರುವಂಥ ಸೂಜಿನ ದಾರದ ಮೇಲಿಟ್ಟು ನಿಧಾನವಾಗಿ ಹೀಗೆ ಉಜ್ತಾ ಹೋಗಬೇಕು. ಒಂದು ಎರಡು ಸೆಕೆಂಡಲ್ಲೇ ನಿಮಗೆ ಆ ದಾರ ಹೋಲ್ ಒಳಗಡೆ ಹೋಗುತ್ತೆ, ತಾನಾಗೆ ದಾರ ಅದಾಗದೆ ಏನು ಹೋಲ್ ಒಳಗಡೆಯಿಂದ ಈಚೆ ಬಂದಿರುತ್ತೆ. ನಂತರ ನಿಧಾನಕ್ಕೆ ಹೇಳ್ಕೊಂಡ್ರೆ ಆಯಿತು. ಸೊ ಇದು ಹೋಲ್ ಎಲ್ಲಿದೆ ಅಂತ ಹುಡುಕಿ ಹುಡುಕಿ ದಾರ ಹಾಕೋದಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ, ಈ ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಸತಿ ತೋರಿಸ್ತಾ ಇದ್ದೀನಿ. ಸೂಜಿಗೆ ದಾರ ಏರಿಸೋವಂಥ ವಿಧಾನ, ಮೊದಲು ದಾರನ ಮೇಲ್ಗಡೆ ಬೆರಳಿಗೆ ಒಂದು ಸುತ್ತು ಹಾಕೋಣ. ಆನಂತರ ಅಂಗೈ ಮೇಲೆ ಸ್ವಲ್ಪ ಫ್ರೀಯಾಗಿ ಹೀಗೆ ಬಿಟ್ಕೋಬೇಕು, ತುಂಬ ಟೈಟಾಗಿ ಇಟ್ಕೋಬಾರ್ದು, ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಎಲ್ಲಿ ನಾವು ದಾರ ಏರಿಸ್ಬೇಕು ಸೂಜಿ ಆ ಕಡೆ ಆ ಹೋಲ್ ಇರೋವಂಥ ಭಾಗನ ದಾರದ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಉಜ್ತಾ ಇದ್ದರೆ ತಾನಾಗೆ ಆ ಹೋಲ್ ಒಳಗಡೆಗೆ ದಾರ ಬರುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್. ಸಾಕಷ್ಟು ಜನಕ್ಕೆ ಈ ಕೆಲಸ, ನಮಗೆ ಎಷ್ಟೋ ಸತಿ ಬಟ್ಟೆ ಹೊಲ್ಕೊಳ್ಳೋಕ್ಕೆ ಹೋಗಲ್ಲ, ದಾರ ಏರ್ಸೋಕ್ಕಾಗಲ್ಲ ಅಂತ ಅನ್ನೋದಕ್ಕೋಸ್ಕರ. ಈ ಟಿಪ್ಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ತುಂಬ ಈಸಿಯಾಗಿ ದಾರ ಏರಿಸ್ಕೊಡೋವಂಥ ವಿಧಾನ. ಹಾಗೆ ಸಾಕಷ್ಟು ಜನಕ್ಕೆ ಏನು ಬಟ್ಟೆ ಒಳೆಯುವಂಥ ಇಷ್ಟ ಇರೋರಿಗೆ, ಮನೆಯಲ್ಲಿ ಹರಿದೋಗಿರುವಂಥ ಬಟ್ಟೆಗಳಿರ್ಬೋದು, ಯಾವುದೇ ಒಂದು ಕೆಲಸ ಮಾಡುವಾಗ ಸೂಜಿ ದಾರ ಏರ್ಸೋಕ್ಕೇನೋ ಆಯಿತು, ಆದರೆ ನಾಟ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ನಾಟ್ ಹಾಕೋದು ಕೂಡ ತುಂಬ ಸುಲಭ. ದಾರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ ನಂತರ ಕೆಳಗಡೆ ಎರಡೂ ದಾರನ ಈಕ್ವಲ್ ಆಗಿ ತೊಗೊಂಡು ಮೇಲ್ಗಡೆ ಬೆರಳಿಗೆ ಸುತ್ತಕೋಬೇಕು. ಒಂದು ಸುತ್ತು ಹಾಕ್ಕೊಂಡು ನಂತರ ಹೆಬ್ಬೆರಳಿನಿಂದ ಸುತ್ತಬೇಕು. ಸುತ್ತಿದ ನಂತರ ಮೂರನೇ ಬೆರಳಿಂದ ಎಳ್ಕೋಬೇಕು, ಅಷ್ಟೆ ನಾಟ್ ಆಗುತ್ತೆ. ಆ ಥರ ನಾವು ಮೂರು ಸರ್ತಿ ಹಾಕ್ಕೊಂಡ್ರೆ ಆಯಿತು, ಒಂದು ಟೈಟಾಗಿರುವಂಥ ನಾಟ್ ನಮಗೆ ರೆಡಿಯಾಗುತ್ತೆ. ತುಂಬಾ ಬೇಸಿಕ್ ಒಂದು ಟಿಪ್ಸ್ ಇದು. ಸೊ ಸಾಕಷ್ಟು ಜನ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೋಸ್ಕರ ತೋರಿಸಿದ್ದೀನಿ. ಸೂಜಿ ಹಾಕೋದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ಥರ ನಾಟ್ ಹಾಕ್ಕೊಂಡು ಬಟ್ಟೆ ಒಳೆಯೋದಕ್ಕೆ ನಾವು ಉಪಯೋಗಿಸ್ಕೋಬೋದು. ಹಾಗೆ ಈ ದಾರ ಮತ್ತು ಸೂಜಿ ಉಪಯೋಗಿಸಿದ ಮೇಲೆ ಒಂದೊಂದು ಒಂದೊಂದು ಕಡೆ ಇಟ್ಟು ಮರ್ತು ಹೋಗಿ ಮತ್ತು ಸೂಜಿ ಹುಡ್ಕೋ ಕೆಲಸ ಕಷ್ಟ. ಹಾಗೆ ಕೆಳಗಡೆ ಬಿದ್ದರೂ ಕೂಡ ಯಾರಿಗಾರು ಕಾಲಿಗೆ ಚುಚ್ಕೊಳ್ಳೋಂಥ ಪ್ರಮೇಯ ಇರುತ್ತೆ. ಈ ಥರ ನಾವು ಅದೇ ದಾರಕ್ಕೆ ಸುತ್ತಿ ಇಡೋದ್ರಿಂದ ಈಸಿಯಾಗಿ ನಮಗೆ ಸೂಜಿ ದಾರ ಎರಡು ಒಟ್ಟಿಗೆ ಸಿಗುತ್ತೆ. ಇದು ಕೂಡ ಒಂದು ಟೈಮ್ ಸೇವ್ ಆಗುತ್ತೆ. ಪ್ರತಿದಿನ ಚಪಾತಿ ಅಥವಾ ರೊಟ್ಟಿ ಮಾಡುವಂಥ ಮನೆಗಳಲ್ಲಿ ಎಲ್ಲ ಪಾತ್ರೆ ತೊಳೆದಂಗೆ ಹೆಂಚನ್ನು ತೊಳೆದಿಡೋಕ್ಕೋಗಲ್ಲ. ಸುಮ್ಮನೆ ಹಂಗೆ ಒರೆಸಿ ಎತ್ತಿಟ್ಬಿಡ್ತೀವಿ, ಮೂರು ದಿನಕ್ಕೊಂದು ಸರ್ತಿ ವಾರಕ್ಕೊಂದು ಸರ್ತಿ ವಾಶ್ ಮಾಡ್ತೀವಿ. ಆದರೆ ಈ ರೀತಿಯೇ ಬಳಸೋಂಥ ಕಾಸ್ಟ್ ಐರನ್ ಪಾತ್ರೆಗಳನ್ನ ಕೂಡ ಅಥವಾ ಬಾಣಲಿ ಇರ್ಬೋದು, ಹೆಂಚಿರ್ಬೋದು, ಇದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡದೆ ಹೋದರೆ ನಮಗೆ ಸಾಕಷ್ಟು ವರ್ಷ ಬಾಳಿಕೆ ಬರುವಂಥ ಈ ವಸ್ತುಗಳು ಕೂಡ ಬೇಗನೆ ಹಾಳಾಗೋಗುತ್ತೆ. ಇದನ್ನು ಸೀಸನಿಂಗ್ ಮಾಡೋದು ಕೂಡ ತುಂಬ ಮುಖ್ಯ. ನಾವು ಇದನ್ನು ಪ್ರತಿ ಸರ್ತಿ ಅಡುಗೆ ಮಾಡಿದಾಗ ತೊಳಿಲಿಲ್ಲ ಅಂತಂದರೂ ಅಟ್ಲೀಸ್ಟ್ ನಾವು ಇದನ್ನು ನೀಟಾಗಿ ಅದರ ಮೇಲ್ಗಡೆ ಇರೋವಂಥ ಜಿಡ್ಡನ್ನೆಲ್ಲ ನೀಟಾಗಿ ಒರೆಸಿಟ್ರೆ ನೆಕ್ಸ್ಟ್ ಟೈಮ್ ಅಡುಗೆ ಮಾಡೋಂಥ ಸಮಯದಲ್ಲಿ ನಮಗಿದು ಚೆನ್ನಾಗಿ ಕೆಲಸ ಮಾಡುತ್ತೆ. ಚಪಾತಿ ಅಥವಾ ರೊಟ್ಟಿ ಮಾಡಿದ್ಮೇಲೆ ನಂತರ ನಾವು ಅದರ ಮೇಲೆ ದೋಸೆ ಮಾಡಲಿಕ್ಕೆ ಹೋದರೆ ನೀಟಾಗಿ ದೋಸೆ ಬರೋದೇ ಇಲ್ಲ. ಅದು ಕಾರಣ ಏನಂತಂದರೆ ನಾವು ಇದನ್ನು ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತ ಅರ್ಥ. ಕಾಸ್ಟ್ ಐರನ್ ಬಾಣಲಿಗಳಾಗಲಿ ಅಥವಾ ಹೆಂಚನಾಗಲಿ ನಾವು ಪದೇ ಪದೇ ತೊಳಿಬಾರ್ದು ಅಂತ ಹೇಳಿದೆ. ಹಾಗೆ ಇದನ್ನು ಸೀಸನ್ ಮಾಡುವಂಥ ವಿಧಾನ ಕೂಡ ತುಂಬ ಸುಲಭ. ಒಂದೇ ಒಂದು ನಿಮಿಷದ ಕೆಲಸ ನಾವು ಮಾಡಿದ್ರೆ ಸಾಕು, ಸಾಕಷ್ಟು ವರ್ಷ ನಾವು ಈ ಪಾತ್ರೆಗಳನ್ನು ಚೆನ್ನಾಗಿ ಉಪಯೋಗಿಸ್ಕೋಬೋದು. ಹಾಗೆ ಇದೇ ರೀತಿ ಮೇಂಟೈನ್ ಕೂಡ ಮಾಡ್ಕೋಬೋದು. ಸೊ ಸ್ವಲ್ಪ ಬಿಸಿ ಇರೋ ಹಾಗೆ ಹೆಂಚಿನ ಬಿಸಿ ಮಾಡ್ಕೋಣ. ಅಂದರೆ ಸ್ವಲ್ಪ ಹದವಾಗಿ ಇದು ಬಿಸಿಯಾಗಿರಬೇಕು, ತುಂಬ ಸುಡೋವಂಥ ಬಿಸಿಯಲ್ಲ. ಸ್ವಲ್ಪ ಬಿಸಿಯಾದ ನಂತರ ಇದ್ರ ಮೇಲ್ಗಡೆ ಪೂರ್ತಿಯಾಗಿ ಪುಡಿ ಉಪ್ಪು ಹಾಕಿದ್ದೀನಿ. ಎಲ್ಲೆಲ್ಲಿ ನಮಗೆ ಜಾಸ್ತಿ ಜಿಡ್ಡಿದೆ ಅಂತ ಅನಿಸುತ್ತೆ ಅಲ್ಲಿಗೆಲ್ಲ ನಾವು ಒಂದು ಟಿಶ್ಯೂ ಪೇಪರಿಂದ ಅಥವಾ ಕಾಟನ್ ಬಟ್ಟೆಯಿಂದ ಇದನ್ನೆಲ್ಲ ನೀಟಾಗಿ ಉಜ್ತಾ ಹೋದರೆ ಸಾಕು, ಉಪ್ಪು ಅದರ ಮೇಲ್ಗಡೆ ಇರುವಂಥ ಜಿಡ್ಡನ್ನು ಕೂಡ ತೆಗೆದುಬಿಡುತ್ತೆ. ಹಾಗೆ ರಸ್ಟ್ ಆಗದಲ್ಲೇ ಇರೋ ಹಾಗೆ ಅವಾಯ್ಡ್ ಮಾಡುತ್ತೆ. ಪ್ರತಿ ಸರ್ತಿ ನೀರಲ್ಲಿ ತೊಳಿಲಿಲ್ಲ ಅಂತಂದರೂ ಇದಿಷ್ಟು ನಾವು ಒಂದು ನಿಮಿಷದ ಕೆಲಸ ಮಾಡಿದ್ರೆ ಸಾಕು, ಇದ್ರ ಮೇಲ್ಗಡೆ ಜಿಡ್ಡು ಕೊಳೆ ಹಾಗೆ ರಸ್ಟ್ ಏನೇ ಇದ್ದರೂ ಕೂಡ ನೀಟಾಗಿ ಬಂದ್ಬಿಡುತ್ತೆ. ಆನಂತರ ಒಂದು ನೀಟಾಗಿರುವಂಥ ಕಾಟನ್ ಬಟ್ಟೆಯಿಂದ ಒರೆಸಿ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋಂಥ ಹೆಂಚ್ ಮೇಲೆ ಒಂದೇ ಒಂದು ತೊಟ್ಟಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆಗೂ ಇದನ್ನು ಅಪ್ಲೈ ಮಾಡ್ಕೋಬೇಕು. ಹ್ಯಾಂಡಲಿಂದ ಹಿಡಿದು ಎಲ್ಲ ಕಡೆಗೂ ಚೆನ್ನಾಗಿ ಆ ಎಣ್ಣೆ ಹಚ್ಕೊಂಡು ಪೂರ್ತಿಯಾಗಿ ಅದರ ಮೇಲೆ ಎಣ್ಣೆ ಇಲ್ದಲೇ ಇರೋ ಹಾಗೆ ನೀಟಾಗಿ ಒರೆಸಿ ಆನಂತರ ಎತ್ತಿಟ್ಕೋಬೋದು.
ಸೊ ಈ ಥರ ನಾವು ಅಟ್ಲೀಸ್ಟ್ ಒಂದು ತಿಂಗ್ಳಿಗೊಂದ್ಸತಿ ಮಾಡ್ತಾ ಹೋದರೆ ಸಾಕಷ್ಟು ವರ್ಷಗಳು ನಾವು ಈ ಥರದ ಕಾಸ್ಟ್ ಐರನ್ ಪ್ಯಾನ್ ಆಗಲಿ ಬಾಂಡಿ ಆಗಲಿ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಟೈಮ್ ನಿಮಗೆ ದೋಸೆ ಚಪಾತಿ ರೊಟ್ಟಿ ಮಾಡುವಂಥ ಟೈಮಲ್ಲಿ ತುಂಬ ಚೆನ್ನಾಗಿದ್ರ ಮೇಲೆ ಕುಕಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದು ಕಾಸ್ಟ್ ಐರನ್ ಪ್ಯಾನ್ ಅಥವಾ ಬಾಂಡ್ಲಿಯನ್ನು ಸೀಸನಿಂಗ್ ಮಾಡುವಂಥ ವಿಧಾನ. ನೆಕ್ಸ್ಟ್ ನಮ್ಮ ಟಿಪ್ ಕುಕ್ಕರ್ಗೆ ರಿಲೇಟೆಡ್ ಆಗಿರೋದ್ರಿಂದ ಅನ್ನ ಅಥವಾ ಬೇಳೆ ಬೇಯೋದಕ್ಕಿಟ್ಟಾಗ ಯಾವಾಗಲೂ ನಾವು ಕಿಚನಲ್ಲೇ ಇರಲ್ಲ, ಅನ್ನಕ್ಕೋ ಬೇಳೆಗೋ ಇಟ್ಟು ಬೇರೆ ಕೆಲಸ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಅದ್ರ ಮೇಲ್ಗಡೆ ಇರೋವಂಥ ಗಂಜಿ ಎಲ್ಲ ಚೆಲ್ಲಿ ಸ್ಟೌವ್ ಮೇಲೆ ಬಿದ್ದೋಗಿರುತ್ತೆ, ಕೆಲಸದ ಗ್ಯಾಸ್ ಆಫ್ ಆಗಿರುತ್ತೆ. ಸೊ ಈ ಥರದ ಒಂದು ಅವಘಡಗಳು ಆಗಬಾರ್ದು ಅಂತಂದರೆ ಇದಕ್ಕೆ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಉಕ್ಕು ಬಂದರೂ ಕೂಡ ಆ ಗಂಜಿ ಕೆಳಗಡೆ ಬೀಳ್ದಲ್ಲ ಇರೋ ಹಾಗೆ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಇದಕ್ಕೋಸ್ಕರ ಒಂದು ಟಿಶ್ಯೂ ಪೇಪರ್ನ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಿರೋವಂಥ ಈ ಟಿಶ್ಯೂ ಪೇಪರ್ನ ಮಧ್ಯದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ಟಿಪ್ ತುಂಬಾ ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಟ್ ಮಾಡ್ಕೊಂಡಿದ್ದ ನಂತರ ನಾನು ಇದರ ಮೇಲ್ಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಎಲ್ಲಿ ವಿಸಿಲ್ ಹಾಕ್ತೀವಿ ಆ ಜಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು ಟಿಶ್ಯೂ ಪೇಪರ್ ಅಂದರೆ ಎರಡು ಶೀಟ್ ಇರುತ್ತೆ, ನಾಲ್ಕು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪಾಗಿರುತ್ತೆ. ಇದರ ಮೇಲ್ಗಡೆ ಗಂಜಿ ಬಂದಿದ್ದು ಪೂರ್ತಿಯಾಗಿ ಈ ಟಿಶ್ಯೂ ಪೇಪರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಆ ಗಂಜಿ ನೀರು ಹೊರಗಡೆ ಚೆಲ್ಲದಲ್ಲೇ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಸೊ ಟ್ರಯಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ನೋಡೋಣ ಬನ್ನಿ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನಾಟ್ ಬ್ಯಾಡ್ ಅಲ್ವಾ? ಎಷ್ಟೋ ಸರ್ತಿ ಗಂಜಿ ಎಲ್ಲ ಸ್ಟವ್ ಮೇಲೆ ಚೆಲ್ಲಿ ಅದನ್ನು ಮತ್ತೆ ಒರೆಸೋ ಅಷ್ಟು ಕೆಲಸ ಅಷ್ಟು ಟೈಮ್ ನಮಗೆ ಇವಾಗ ಸೇವ್ ಆಗಿದೆ ಅಂತ ಅನ್ಕೋಬೋದಲ್ವಾ? ಇದೊಂದು ಟಿಶ್ಯೂ ಪೇಪರ್ನ ಹೀಗೆ ಕಟ್ ಮಾಡಿ ಹಾಕಿದ್ರೆ ಸಾಕು, ಆ ಮೇಲ್ಗಡೆ ಬರುವಂಥ ನೀರು ಎಕ್ಸ್ಟ್ರಾ ನೀರೇನಿರುತ್ತೆ ಆ ನೀರನ್ನು ಈ ಟಿಶ್ಯೂ ಪೇಪರ್ ಹೀರ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಟವ್ ಮೇಲೆ ಹರಡೋಕ್ಕಾಗಲಿ ಅಥವಾ ಸ್ಟವ್ ಆಫ್ ಆಗೋದಕ್ಕಾಗಲಿ ಚಾನ್ಸ್ ಇರಲ್ಲ. ಸೊ ಖಂಡಿತ ನೀವು ಈ ಟಿಪ್ನ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್, ಬಾಚಣಿಗೆ ಕ್ಲೀನ್ ಮಾಡೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ, ಆದರೆ ಈ ಟಿಪ್ನ ಉಪಯೋಗಿಸಿ ನೋಡಿ, ವಿತಿನ್ ಅ ಫ್ಯೂ ಸೆಕೆಂಡ್ಸಲ್ಲಿ ನಿಮ್ಮ ಬಾಚಣಿಗೆ ಹೊಸ ಬಾಚಣಿಗೆ ಥರ ಆಗುತ್ತೆ, ಯಾವುದೇ ರಿಸ್ಕ್ ಇಲ್ಲದೆ. ಮೊದಲೇದಾಗಿ ಅಗಲವಾಗಿರುವಂಥ ಒಂದು ಬೌಲಲ್ಲಿ 1 teaspoonಷ್ಟು ಅಡುಗೆ ಸೋಡಾ, ಇದರ ಜೊತೆಗೆ 1 teaspoonಷ್ಟು ಶಾಂಪು ಹಾಕ್ಕೊಂಡಿದ್ದೀನಿ. ಯಾವುದೇ ಶಾಂಪು ನೀವು ಉಪಯೋಗಿಸುವಂಥ ಶಾಂಪನ್ನು 1 spoonಷ್ಟು ಹಾಕಿ ಚೆನ್ನಾಗಿ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ಬಾಚಣಿಗೆ ಮುಳುಗುವಷ್ಟು ಬಿಸಿ ನೀರು ಹಾಕ್ಕೊಳ್ಳೋಣ. ತುಂಬ ಕುದಿಯುವಂಥ ನೀರು ಅಲ್ಲ, ಅಥವಾ ಸ್ವಲ್ಪ ಬೆಚ್ಚಗಿರುವಂಥ ನೀರು ಅಲ್ಲ, ಹದವಾಗಿ ಬಿಸಿ ಇರುವಂಥ ನೀರು ಹಾಕಿ ಈ ಎಲ್ಲ ಕೊಳೆ ಇರುವಂಥ ಬಾಚಣಿಗೆ ಹಾಕಿ ಒಂದು ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು, ತಾನಾಗೆ ಇದರಲ್ಲಿರುವಂಥ ಕೊಳೆ ಎಲ್ಲ ರಿಲೀಸ್ ಆಗೋಗುತ್ತೆ. ಸೊ ನಾವು ಹಾಕಿರುವಂಥ ಸೋಡಾ ಇದರಲ್ಲಿರುವಂಥ ಕೊಳೆ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಶಾಂಪು ಈ ಬಾಚಣಿಗೆಯಲ್ಲಿರುವಂಥ ಜಿಡ್ಡು ಅಥವಾ ನಾವು ಎಣ್ಣೆ ಹಾಕ್ಕೊಂಡಾಗ ಮತ್ತು ಇನ್ನು ಡ್ಯಾಂಡ್ರಫ್ ಇದ್ದರೆ ಬಾಚಿದಾಗ ಇರುವಂಥ ಜಿಡ್ಡನ್ನೆಲ್ಲ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ 2-3 ನಿಮಿಷ ಮುಳುಗಿಸಿ ಬಿಟ್ಟಿದ್ದೆ. ಈ ವೈಟ್ ಬಾಚಣಿಗೆ ಯಾವುದೇ ಕಾರಣಕ್ಕೂ ನಾನು ಇದುವರೆಗೂ ಉಜ್ಜಕ್ಕೆ ಹೋಗಿಲ್ಲ, ಮುಳುಗಿಸಿಟ್ಟಿದ್ದಕ್ಕೇನೆ ಅದರಲ್ಲಿರುವಂಥ ಕೊಳೆ ಈಸಿಯಾಗಿ ಹೊರಟೋಗಿದೆ. ಸಾಧ್ಯವಾದಷ್ಟು ನಾವು ಹಿಂಗೇನೆ ಕ್ಲೀನ್ ಮಾಡ್ಕೋಬೋದು. ತುಂಬ ಜಾಸ್ತಿ ಏನಾದರೂ ಕೊಳೆ ಇದೆ ಅಂತ ಅನಿಸಿದ್ರೆ ಯಾವುದಾದ್ರೂ ಹಳೆ ಒಂದು ಟೂತ್ ಬ್ರಷಿಂದ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ಯಾವುದೇ ರಿಸ್ಕ್ ಇಲ್ಲದೆ ಕ್ಲೀನಾಗಿ ಇದರಲ್ಲಿರುವಂಥ ಕೊಳೆ ಎಲ್ಲ ಹೊರಟೋಗುತ್ತೆ. ಆನಂತರ ತಣ್ಣೀರಲ್ಲಿ ಒಂದ್ಸತಿ ಚೆನ್ನಾಗಿದ್ದನ್ನೆಲ್ಲ ವಾಶ್ ಮಾಡಿ ನಂತರ ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಅಥವಾ ಚೆನ್ನಾಗಿ ಒರೆಸಿ ಆನಂತರ ಇದನ್ನು ಉಪಯೋಗಿಸ್ಕೋಬೋದು. ತುಂಬ ಈಸಿಯಾಗಿರುವಂಥ ಒಂದು ಮೆಥಡ್, ಖಂಡಿತ ಇದನ್ನು ಕೂಡ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಮಗೆ ಸಾಕಷ್ಟು ಸಮಯ ಕಡಿಮೆ ಇದೆ, ಈಗಷ್ಟೇ ನಾನು ಕೆಲಸಕ್ಕೆ ಹೊರಡ್ತಾಯಿದ್ದೀನಿ ಅಥವಾ ಕಾಲೇಜಿಗೆ ಹೊರಡ್ತಾಯಿದ್ದೀನಿ, ನಮಗೆ ಪ್ಯಾಂಟ್ ಹಾಕ್ಕೊಳ್ಳೋಂಥ ಟೈಮಲ್ಲಿ ನೋಡ್ಕೋತೀವಿ ಹೀಗೆ ಬೆಳ್ಳಿಗಾಗೋಗಿರುತ್ತೆ. ಇದನ್ನು ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಕೆಲವು ಸತಿ ವಾಷಿಂಗ್ ಮಿಷಿನಲ್ಲಿ ಈ ಥರದ ಕಪ್ಪು ಪ್ಯಾಂಟ್ ಅಥವಾ ಲೆಗಿಂಗ್ಸ್ನ ವಾಶ್ಗೆ ಹಾಕಿದಾಗ ಈ ಥರ ಬೆಳ್ಳಿ ಕಾಣಿಸ್ತಿರುತ್ತೆ. ಅದು ಸೋಪಿನ ಪುಡಿಯಿಂದನೂ ಆಗ್ಬೋದು ಅಥವಾ ಬೇರೆ ಬಟ್ಟೆಗಳ ಕೊಳೆನೂ ಅಂಟ್ಕೊಂಡಿರ್ಬೋದು ಅಥವಾ ಪೇಪರ್ ಏನಾದರೂ ಉಳ್ಕೊಂಡಿದ್ರೆ, ಯಾವುದಾದ್ರೂ ಒಂದು ಪ್ಯಾಂಟ್ ಜೇಬಲ್ಲಿ ಪೇಪರ್ ಉಳ್ಕೊಂಡಿದ್ರು ಅದು ಕರಗದ ನಂತರ ಈ ರೀತಿ ಅಂಟ್ಕೊಂಡಿರುತ್ತೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ತುಂಬ ಸುಲಭವಾದಂಥ ವಿಧಾನ ಇದು. ಇಲ್ಲಿ ನಾನು ಟೂತ್ ಬ್ರಷನ್ನು ಉಪಯೋಗಿಸಿ ಕೂಡ ತೋರಿಸಿದ್ದೀನಿ. ಮೊದಲಿದ್ದಂಥ ಒಂದು ಕಲೆಗೂ ಈಗಲೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ. ಸಮಯ ಇಲ್ಲ ಅಂತಂದಾಗ ಸ್ವಲ್ಪ ಅಗಲವಾಗಿರುವಂಥ ಬ್ರಷ್ನ ಉಪಯೋಗಿಸ್ಕೋಬೋದು, ಟೂತ್ ಬ್ರಷಿಂದನೂ ಕ್ಲೀನ್ ಮಾಡ್ಕೋಬೋದು. ನಾನೀಗ ಉಪಯೋಗಿಸ್ತಿರೋದು ಒಂದು ಪ್ಯೂಮಿಕ್ ಸ್ಟೋನ್ ಜೊತೆಗೆ ಬಂದಿರುವಂಥ ಬ್ರಷ್, ಅಂದರೆ ನಮ್ಮ ಹಿಂಬಡಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಸಿಗುತ್ತೆ, ಆ ಥರದ ಬ್ರಷ್ನ ಉಪಯೋಗಿಸ್ಕೋಬೋದು. ಇನ್ನೂ ನಮಗೆ ಸಮಯ ಕಡಿಮೆ ಇದೆ ಅಂತ ಅನಿಸಿದ್ರೆ ಈ ಥರದ ಬಟ್ಟೆ ಉಜ್ಜುವಂಥ ಬ್ರಷ್ ಏನು ಬರುತ್ತೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಈ ಪ್ಯಾಂಟ್ ಮೇಲ್ಗಡೆ ಕಾಣಿಸುವಂಥ ಬಿಳಿ ಒಂದು ಬಣ್ಣ ಏನಿದೆ ಅದನ್ನು ಕೂಡ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನಾಗಲೇ ಹೇಳ್ದಂಗೆ ಪೇಪರ್ ಅಥವಾ ಬೇರೆ ಟವಲ್ ಇಂಥದನ್ನೆಲ್ಲ ಇದ್ದಾಗ
ಏನಾದರೂ ಬೈ ಚಾನ್ಸ್ ಜೇಬಲ್ಲಿ ಪೇಪರ್ ಏನಾದರೂ ಉಳ್ಕೊಂಡಿದ್ರೆ ಅದು ಕೂಡ ಕರಗಿದ್ರೆ ವಾಷಿಂಗ್ ಮಿಷಿನಲ್ಲಿ ಈ ರೀತಿ ಅಂಟ್ಕೊಳ್ಳುತ್ತೆ. ಅಥವಾ ಟವಲ್ಗಳು ಕೂಡ ಕೆಲವು ಸತಿ ಈ ಥರ ಬಿಳಿ ಬಿಳಿ ಭಾಗ ರಿಲೀಸ್ ಮಾಡುತ್ತೆ, ಅದರಿಂದ ಕೂಡ ಈ ಪ್ಯಾಂಟ್ಗಳ ಮೇಲೆ ಈ ಥರ ಕಲೆಗಳು ಕಾಣಿಸುತ್ತೆ. ಈ ಥರ ಬ್ರಷಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಸಾಕು, ಒಣಗಿರುವಂಥ ಪ್ಯಾಂಟ್ ಮೇಲೆ ಇರುವಂಥ ಎಲ್ಲ ಕಲೆಗಳು ಬಂದುಬಿಡುತ್ತೆ. ಆ ನಂತರ ಒಂದು ಟರ್ಕಿ ಟವಲ್ ಅಥವಾ ಯಾವುದಾದ್ರು ಒಂದು ದಪ್ಪಗಿರುವಂಥ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿದ್ರೆ ಆಯಿತು. ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆ. ಕೇವಲ ಒಂದು ಬ್ರಷ್ನ ಉಪಯೋಗಿಸ್ಕೊಂಡು ನಾವಿದ್ರು ಬ್ಲ್ಯಾಕ್ ಪ್ಯಾಂಟ್ ಮೇಲಾಗಲಿ ಲೆಗ್ಗಿಂಗ್ಸ್ ಮೇಲೆ ಆಗಿರುವಂಥ ಈ ಬಿಳಿ ಭಾಗನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ಕೂಡ ಒಂದು ಟೈಮ್ ಸೇವಿಂಗ್ ಟಿಪ್ ಅಂತಲೇ ಅನ್ಕೋಬೋದು. ತೆಂಗಿನ ಮರ ಅಥವಾ ತೆಂಗಿನಕಾಯಿ ಇದರ ಸಿಪ್ಪೆ ನಾರು ಯಾವುದೂ ಕೂಡ ವೇಸ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಪ್ರತಿಯೊಂದೂ ನಮಗಿದು ಉಪಯೋಗ ಬರುತ್ತೆ. ಅದೇ ರೀತಿ ನಾವು ಬಳಸುವಂಥ ತೆಂಗಿನಕಾಯಿ ಮೇಲ್ಗಡೆ ಇರುವಂಥ ಈ ಜುಟ್ಟು, ಇದನ್ನೇನು ಹೇಳ್ತಾರೆ ನಾರು ಅಂತಾರೆ, ಇದರಿಂದ ಕೂಡ ಸಾಕಷ್ಟು ಉಪಯೋಗ ಇದೆ. ಮೊದಲನೇದಾಗಿ ಇದನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಒಂದು ನೈಫ್ ಅಥವಾ ಚಾಕುವಿಂದ ಮೇಲ್ಗಡೆ ಭಾಗನ ಲೂಸ್ ಮಾಡಿಕೊಂಡು ಬಿಚ್ಕೊಳ್ಳೋಣ. ನಮಗೆ ಎಷ್ಟು ಎಕ್ಸ್ಟ್ರಾ ಇಲ್ಲಿ ನಾರು ಇರುತ್ತೆ ಅದನ್ನೆಲ್ಲ ತೆಗೆದು ಕಳ್ಸಿಕ್ಕೆ ಉಪಯೋಗಿಸುವಾಗ ಅಥವಾ ಅಡುಗೆ ಮನೆಗೆ ಏನಾದರೂ ಚಟ್ನಿಗೆ ಸಾಂಬಾರಿಗೆ ಉಪಯೋಗಿಸುವಾಗ ಈ ನಾರನ್ನು ನಾವು ಈ ರೀತಿ ಬಿಚ್ಚಿಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮೊದಲು ಇದನ್ನೆಲ್ಲ ನಾರನ್ನ ಬಿಡಿಸ್ಕೊತಾ ಇದ್ದೀನಿ. ಒಂದು ಎಳೆಯಳೆಯಾಗಿ ಬಿಡಿಸ್ಕೊಂಡಾಗ ನಮಗೆ ತುಂಬಾ ಜಾಸ್ತಿ ಇದು ನಾರು ನಮಗೆ ಕೈ ತುಂಬ ಇದೆ ಅಂತ ಅನಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ಕಾಯಿ ತೊಗೊಂಬಂದಾಗ ಅದರ ನಾರನ್ನು ಬಿಡಿಸಿಟ್ಕೊಂಡಿದ್ರೆ ನಿಮಗೆ ಸಾಕಷ್ಟು ಉಪಯೋಗ ಇದೆ. ಇದು ಫಸ್ಟ್ ಬಿಡಿಸ್ಕೊಂಡಾಗಿದೆ, ಮೊದಲು ಇದನ್ನೆಲ್ಲ ತೊಗೊಂಡು ಕೈಯಲ್ಲಿ ಉಜ್ಕೋತಾ ಇದ್ದೀನಿ. ಈ ರೀತಿ ಉಜ್ಕೊಂಡಾಗ ಇದರಲ್ಲಿ ಬರುವಂಥ ಪೌಡರ್ ಏನಿದೆ ಇದನ್ನು ಕೋಕೋ ಪೀಟ್ ಅಂತ ಹೇಳ್ತಾರೆ. ಈ ನಾರಿಂದ ಕೂಡ ಸಾಕಷ್ಟು ಉಪಯೋಗ ಇದೆ, ಇದನ್ನು ನಾನು ಆಮೇಲೆ ಹೇಳ್ತೀನಿ. ಈ ಕೋಕೋ ಪೀಟ್ ಎಲ್ಲಿ ಹೇಗೆ ಉಪಯೋಗಿಸ್ಬೋದು ಅಂತ ಅದನ್ನು ನೋಡ್ಕೊಂಬರೋಣ. ನರ್ಸರಿನಲ್ಲಿ ಯೂಶ್ವಲಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಅಥವಾ ಈ ಥರ ಕವರ್ಗಳಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸುವಂಥ ಟೈಮಲ್ಲಿ ಮಣ್ಣಿನ ಜೊತೆಗೆ ಈ ಕೋಕೋ ಪೀಟನ್ನು ಕೂಡ ಉಪಯೋಗಿಸಿರ್ತಾರೆ. ಕಾರಣ ಏನಂದರೆ ಇದರಲ್ಲಿ ಹೆಚ್ಚಿನ ಹೊತ್ತು ತೇವಾಂಶ ಹಿಡಿದಿಟ್ಕೊಳ್ಳೋವಂಥ ಒಂದು ಅವಕಾಶ ಇರೋದ್ರಿಂದ ಸಾಕಷ್ಟು ಬೇಗ ಗಿಡಗಳು ಬೇಗ ಒಣಗಲ್ಲ, ಸಾಕಷ್ಟು ಹೊತ್ತು ತಂಪಾಗಿರುತ್ತೆ ಅನ್ನೋಕ್ಕೋಸ್ಕರ. ಅದೇ ರೀತಿ ಮನೆ ಒಳಗಡೆ ಇರುವಂಥ ಗಿಡಗಳಿಗೂ ಕೂಡ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತನೋ ಟೈಮಲ್ಲಿ ನೀರು ಹಾಕೋದಕ್ಕೆ ಯಾರೂ ಇಲ್ಲ ಅಂತನ್ನುವಾಗ ಈ ರೀತಿ ಕೋಕೋ ಪೀಟನ್ನು ಮೇಲ್ಭಾಗದಲ್ಲಿ ಅಥವಾ ಪಾಟ್ ಒಳಗಡೆ ಮಣ್ಣು ಒಳಗಡೆ ಮಿಕ್ಸ್ ಮಾಡಿ ನೀರು ಹಾಕೋದ್ರಿಂದ ತೇವಾಂಶ ತುಂಬ ಹೊತ್ತು ಇದರಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ನಾವು ತುಂಬ ದಿನ ನೀರು ಹಾಕಿಲ್ಲ ಅಂದರೆ ಕೂಡ ಈ ಕೋಕೋ ಪೀಟ್ ಆ ತೇವಾಂಶವನ್ನು ಹಿಡಿದಿಟ್ಕೊಂಡಿರೋದು ಗಿಡಗಳನ್ನು ಒಣಗದೆಲ್ಲ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಈ ಥರ ನಾವು ಈ ಕೋಕೋ ಪೀಟನ್ನು ಉಪಯೋಗಿಸ್ಕೋಬೋದು. ಯೂಶ್ವಲಿ ಈ ರೀತಿ ಬ್ರಷ್ಗಳು ಈಗ ಪಾತ್ರೆ ತೊಳೆಯೋದಕ್ಕೆ, ಸ್ನಾನಕ್ಕೆ, ಮೈ ಉಜ್ಜೋದಕ್ಕೆ ಎಲ್ಲ ಬಂದುಬಿಟ್ಟಿದೆ. ಇದು ಬರೋಕ್ಕೂ ಮುಂಚೆ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಬ್ರಷ್ನ ಉಪಯೋಗಿಸ್ತಿದ್ದಿದ್ದು ಈ ರೀತಿ ಈ ತೆಂಗಿನ ನಾರನ್ನೇ ಮೈ ಉಜ್ಜೋದಕ್ಕೋಸ್ಕರ ಉಪಯೋಗಿಸ್ಕೋತಾ ಇದ್ರು. ಈ ನಾರಲ್ಲಿ ಮೈ ಉಜ್ಕೊಳ್ಳೋದ್ರಿಂದ ನೀಟಾಗಿ ಕೊಳೆ ಜಿಡ್ಡು ಏನೇ ಇದ್ದರೂ ಹೊರಟೋಗುತ್ತೆ. ಸೀಗೆ ಪುಡಿ ಮತ್ತು ಈ ಬ್ರಷ್ನ ಉಪಯೋಗಿಸಿ ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಒಂದು ಹೊಳಪಿರ್ತಾ ಇತ್ತು, ಹಾಗೆ ಮೈ ಮೇಲಿರುವಂಥ ಕೊಳೆ ಎಲ್ಲ ಹೋಗ್ತಾ ಇತ್ತು. ಹಣ ವೇಸ್ಟ್ ಮಾಡದೆ ನಮ್ಮ ಕೈಯಲ್ಲಿರುವಂಥ ಈ ತೆಂಗಿನಕಾಯಿಯಿಂದ ಈ ಬ್ರಷ್ನ ನಾವು ರೆಡಿ ಮಾಡ್ಕೋಬೋದು. ಸ್ನಾನಕ್ಕಷ್ಟೇ ಅಲ್ಲ, ದೇವರ ಸಾಮಾನು ತೊಳೆಯೋದಕ್ಕೆ, ಪಾತ್ರೆಗಳನ್ನ ತೊಳೆಯೋದಕ್ಕೂ ಕೂಡ ಈ ಬ್ರಷ್ ಉಪಯೋಗ ಬರುತ್ತೆ. ಒಂದು ನ್ಯಾಚುರಲ್ ಬ್ರಷ್ ಅಂತಲೇ ಹೇಳ್ಬೋದು. ಪದೇ ಪದೇ ಒಂದೇ ಬ್ರಷ್ನ ಉಪಯೋಗಿಸ್ತಾ ಈ ಥರ ನಾವು ತೆಂಗಿನಕಾಯಿಯನ್ನು ತಂದಾಗ ಈ ಥರ ಬ್ರಷ್ನ ನಾವು ಬಿಡಿಸಿಟ್ಕೊಂಡಿದ್ರೆ ಒಂದೆರಡು ದಿನ ಉಪಯೋಗಿಸಿ ಬಿಸಾಕೋದ್ರೂ ತೊಂದರೆ ಇಲ್ಲ, ಸಾಕಷ್ಟು ಹಣ ಅಂತೂ ಉಳಿಸ್ದಂಗೆ ಆಗುತ್ತೆ. ಬಿಸಾಕೋದನ್ನು ಕೂಡ ನಾವು ಈ ರೀತಿ ರೀಯೂಸ್ ಮಾಡ್ಕೋಬೋದು. ದೇವರ ಸಾಮಾನು ತೊಳೆಯೋದಕ್ಕೆ ಇಲ್ಲಿ ಹುಣಸೆಹಣ್ಣು ಮತ್ತು ರಂಗೋಲಿ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಉಜ್ಜೋದಕ್ಕೋಸ್ಕರ ಈ ಬ್ರಷ್ನ ಉಪಯೋಗಿಸ್ಕೊಂಡಿದ್ದೀನಿ. ಇದು ತುಂಬ ಶ್ರೇಷ್ಠವಾಗೂ ಇರುತ್ತೆ, ಹಾಗೆ ಕೆಲವು ದಿನಕ್ಕೆ ನಾವು ಇದನ್ನು ಯೂಸ್ ಮಾಡಿ ಬಿಸಾಕ್ಬೋದು. ಸೊ ಡಿಫ್ರೆನ್ಸ್ ಕೂಡ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಹೊಳಪಿದೆ, ಹಾಗೆ ಬ್ಯಾಕ್ ಸೈಡಲ್ಲಿ ನೋಡಿ ಹೇಗಿದೆ ಅಂತ. ಸೊ ಖಂಡಿತ ಈ ಟಿಪ್ನ ನೀವು ಒಂದ್ಸತಿ ಫಾಲೋ ಮಾಡಿ ನೋಡಿ. ಹಾಲು ಕಾಯೋದಕ್ಕೆ ಇಟ್ಟಾಗ ಉಕ್ಕು ಬರಬಾರ್ದು ಅಂದರೆ ಈ ರೀತಿ ವುಡನ್ ಸ್ಪ್ಯಾಚುಲ ಇಡೋದ್ರಿಂದ ಉಕ್ಕು ಬರಲ್ಲ ಅಂತ ಹೇಳ್ತಾರೆ. ಸೊ ಖಂಡಿತ ನಾನು ಒಂದು ಟ್ರಯಲ್ ಮಾಡಿ ನೋಡಿದ್ದೀನಿ, ಯಾವುದೇ ಕಾರಣಕ್ಕೂ ಉಕ್ಕಿ ಬರಲ್ಲ. ಆದರೆ ಈ ರೀತಿ ಕೆಂಪಗಿರುವಂಥ ಬಣ್ಣ ಇರುವಂಥ ಸ್ಪ್ಯಾಚುಲ ಇಡೋದ್ರಿಂದ ಅದರ ಬಣ್ಣ ಹಾಲಲ್ಲಿ ಮಿಕ್ಸ್ ಆಗುತ್ತೆ. ಕಲರ್ಲೆಸ್ ಇರೋವಂಥ ಈ ಥರದ ವುಡನ್ ಸ್ಪ್ಯಾಚುಲ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಉಕ್ಕಿ ಬರಲ್ಲ, ಹಾಗೆ ಅದರ ಬಣ್ಣ ಕೂಡ ಇದರಲ್ಲಿ ಬಿಡೋದಿಲ್ಲ. ಸೊ ವುಡನ್ ಸ್ಪ್ಯಾಚುಲ ಬಳಸುವಾಗ ಈ ರೀತಿ ಕಲರ್ಲೆಸ್ ಇರುವಂಥ ವುಡನ್ ಸ್ಪ್ಯಾಚುಲನ್ನು ನೀವು ಬಳಸ್ಬೋದು. ಸೊ ಇವತ್ತಿನ ಈ ಎಲ್ಲ ಟಿಪ್ಸ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಹೋಗ್ಬರಲಾ.